ಬೆಂಗಳೂರು ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಎಲ್ಲ ನಮ್ಮ ಶಾಸಕರು ಗೆದ್ದವರು ಸೋತವರು ಎಲ್ಲರೂ ಸೇರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಇದು ನಾವು ಕೋಲಾರಕ್ಕೆ ಹೊರಟಿದ್ದೀವಿ ನಮ್ಮ ಪ್ರಜಾಧ್ವನಿ ಯಾತ್ರೆಗೆ ಆ ರಸ್ತೆಯಲ್ಲಿ ಇವತ್ತು ಒಂದು ಕಡೆ ನಿಲ್ಲಿಸಿ ಮಾತ್ರ ಮಾತಾಡ್ತಾ ಇದ್ದೀವಿ ಈ ಗುಂಡಿಗಳಿಗೆ ಯಾರು ಕೊಟ್ಟು ಉತ್ತರ ಕೊಡೋರು ಯಾರು ಈ ಗಾರ್ಬೇಜ್ ಉತ್ತರ ಕೊಡೋರು ಯಾರು ಈ 40% ಇದ್ದಿದ್ದು ಬೆಂಗಳೂರು ನಗರದಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದಂಗೆ 50% ಆಗಿದೆ ಯಾರಿಗೂ ಬಿಲ್ಗಳು ಕೊಡ್ತಾ ಇಲ್ಲ ಎಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹಿಂದೆ ಆದಂತ ಯಾವುದೇ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಕಾಗಲಿಲ್ಲ ಬೆಂಗಳೂರು ನಗರಕ್ಕಾಗಲಿ ರಾಜ್ಯಕ್ಕಾಗಲಿ ಏನು ಅವರು ಮಾತು ಕೊಟ್ಟಿದ್ರು ಆ ಮಾತನ್ನು ಉಳಿಸ್ಕೊಳಕಾಗಲಿಲ್ಲ ಎಲ್ಲ ಬೆಲೆಗಳು ಗಗನಕ್ಕೆ ಹೋಗ್ತಾ ಇದೆ ಎಲ್ಲ ಮೊನ್ನೆ ನಾನು ಈ ಬೀದಿ ವ್ಯಾಪಾರಿಗಳನ್ನ ಕರೆದು ಮಾತಾಡ್ತಾ ಇದ್ದೆ ದಿನ ಅವರಿಗೆ ಕಾರ್ಪೊರೇಷನ್ ಅವರು ಪೊಲೀಸ್ ಅವರು ಕೊಡ್ತಾ ಇರೋ ಕಿರುಕುಳ ಇದೆಯಲ್ಲ ಅವರ ಹತ್ರ ಉಸಿಲಿ ಇದೆಯಲ್ಲ ಒಂದೊಂದು ಸ್ಟೇಷನ್ ಅಲ್ಲಿ ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ತಿಂಗಳಿಗೆ 1 ಕೋಟಿ ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಬರೀ ಬೀದಿ ವ್ಯಾಪಾರದವರು ಹತ್ರ 1 ಕೋಟಿ ಅವ್ರು ಹೇಳುದು ಡೈಲಿ 200 ರೂಪಾಯಿ 300 ರೂಪಾಯಿ 400 ರೂಪಾಯಿ 500 ರೂಪಾಯಿ ಅವ್ರಿಗೂ ಕಲೆಕ್ಟ್ ಮಾಡ್ತಾರಂತೆ ಒಬ್ಬ ಬೀದಿ ವ್ಯಾಪಾರಿಗಳ ಹತ್ರ ಇಷ್ಟು ಲಂಚ ಆ ಬೀದಿ ವ್ಯಾಪಾರಿಯವ್ರನ್ನ ಬಿಡ್ತಾ ಇಲ್ಲ ಆ ಕಸ ಹಾಕೋರ್ನ ಬಿಡ್ತಾ ಇಲ್ಲ ಕಸ ಎತ್ಕೊಂಡು ಹೋಗೋರ್ನ ಬಿಡ್ತಾ ಇಲ್ಲ ಯಾರನ್ನೂ ಬಿಡ್ತಾ ಇಲ್ಲ ಸೊ ಅದಕ್ಕೆ ಬೆಲೆಗಳೆಲ್ಲ ಗಗನಕ್ಕೆ ಹೋಗಿದೆ ಗಗನಕ್ಕೆ ಹೊರಟೋಗಿದೆ ಆದಾಯ ಎಲ್ಲ ಕೆಳಕ್ಕೆ ಹೋಗಿದೆ ಇದನ್ನ ಜಾಗೃತಿ ಬಿಡಿಸ್ಲು ಅಂತೇಳಿ ಒಂದೇ ಕಡೆ ಬೇಡ ಎಲ್ಲ ಕಡೆ ಅವ್ರವ್ರ ವಾರ್ಡಲ್ಲಿ ಎಲ್ಲ ಕಡೆ ರಸ್ತೆಗಳೆಲ್ಲ ಹಾಳಾಗಿದೆ ಎಲ್ಲ ಕಿತ್ತಾಕ್ತಾ ಇದ್ದಾರೆ ಕಮಿಷನ್ಗೋಸ್ಕರ ಅರ್ಧ ಕೆಲಸ ಆಗ್ತಾ ಇದೆ ಇದನ್ನೆಲ್ಲ ತಡೆಗಟ್ಟಬೇಕು ಅಂತೇಳಿ ನಾವು ಜನರಿಗೆ ಜಾಗೃತಿ ಮೂಡಿಸ್ಲಿಕ್ಕೆ ನಾವು ಪ್ರಜೆಗಳ ಧ್ವನಿಯನ್ನ ಎತ್ತಿ ಹಿಡಿದಾ ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ